ಆಚಾರ್ಯ ಎಲ್ಲಿ ಬಂದಿರಿ? ಇದು ನವಲಗುಂದದ ಪ್ರಸಿದ್ಧವಾಗಿರ್ತಕ್ಕಂತಹ ರಾಮಲಿಂಗ ಕಾಮಣ್ಣ. ಕರೆಕ್ಟ್ ರಾಮಲಿಂಗ ಕಾಮಣ್ಣ. ಇದು ಭೋವಿ ಓಣಿ ಮುಖಾಂತರ ರಾಮಲಿಂಗ ಕಾಮಣ್ಣ ದರ್ಶನ. ಇಲ್ಲಿ ಭೋವಿ ರಾಮಣ್ಣ ಕಾಮಣ್ಣ ಅಂತ ಕೊಡಿಸ್ತಾರೆ ಇಲ್ಲಿ. ಹಾಂ ಹಾಂ. ನವಲಗುಂದದೊಳಗೆ ಬಹಳಷ್ಟು ಕಾಮಣ್ಣಗಳನ್ನು ಇಡ್ತಾರೆ, ಹೌದಲ್ಲ ಅಮ್ಮ? ಎಷ್ಟು ಕಾಮಣ್ಣ ಇಡ್ತಾರೆ? 8-10 ಕಾಮಣ್ಣ ಇಡ್ತಾರೆ, ಹೌದಲ್ಲ? ಸೊ ಈಗ ನಾವು ನೋಡ್ಲಿಕ್ಕಿದ್ದು ಭೋವಿ ಓಣಿ ಕಾಮಣ್ಣ ದೇವರ ಮುಖಾಂತರವಾಗಿ ರಾಮಲಿಂಗ ಕಾಮಣ್ಣ. ಎಲ್ಲರೂ ಅಷ್ಟು ಚಂದ ಬರ್ತಾರೆ. ಸರ್ವತ ನಮಸ್ಕಾರ ಮಾಡು. ಅಲ್ಲಿ ಚಕ್ಕಡಿ ಗಾಡಿ ಅವು ಏನಿದು? ಬಂಡಿ 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 ಏನ ಅಮ್ಮ ಪಪ್ಪನ್ ಕ್ವಾಲಿಟಿ ಅನ್ನೋದಲ್ಲ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ, ಹುಟ್ಟಿದರೆ ಕನ್ನಡನಾಡಲ್ಲಿ ಹುಟ್ಟಬೇಕು. ಹೌದು ಸವರ್, ನಡಿ ಅಲ್ಲಿ ಹೋಗು ನಡಿ. ಅಲ್ಲಿ ಅಲ್ಲಿ ಮುಂದೊಂದು ಬೊಬೋ ಅದನ್ನು ತೋರಿಸ್ತೇನೆ ಬಾ. ಸವರ್ ಬಾ, ಅಲ್ಲಿ ಮುಂದೆ ಮುಂದೆ ಬೊಬೋ ಸಾವಕಾಶ ಸರ್ ಬರ್ತಾ ಅಲ್ಲಿ ನೋಡಲ್ರಿ. ಈ ಕಾಲಲ್ಲಿ ಇಲ್ಲ ನೋಡ್ರಿ ಅಮ್ಮ, ನಾಗಲಿಂಗಂದ ಇದು ಜಂಡ ಕಾಣ್ತದ. ಸರಿ ಸಗತ ಬಾ ಮತ್ತ ಬಾ, ಬೇಗ ಹೋಗೋಣ ಬಾ, ಪಪ್ಪನ ಹತ್ರ ಹೋಗೋಣ ಬಾ, ಲಗು ಬಾ ಬಾರ ಬಾ, ಲಗು ಬಾ. ಏ ಸರ್ವಾರ್ಥ ಅಮ್ಮ ತಡೀರಿಪ್ಪ, ಚಕಡಿ ಸಾವಕಾಶ ರೀಪ್ಪ. ಆಚಾರ್ಯ ಪ್ಲೀಸ್ ನಾ ಕರ್ಕೊಂತೇನೆ, ಇಕ್ಕಿ ನೀಡಿರಿ ನೀವು ಇತ್ತವ್ರಿ ಬಂಗಾರಿ. ನೀವು ಇದನ್ನ ಕೊಡ್ತೇನೆ ಬಾ, ಚಾಕಿ ಕೊಡ್ತೇನೆ. ಚಾಕಿ ಕೆಲಸ ಮಾಡಿ ಸರ್ವಾರ್ಥ, ಚಾಕಿ ಕೊಡ್ತೀನಿ. ಚಿಕ್ಕ ಚಿಕ್ಕ ತೋರಿಸ್ತಂತ ಈಗ ಸರ್ವಾರ್ಥ ಚಕ್ರಿ ಗಾಡಿಯಿಂದ ಹಿಡಿದಿದ್ದು ಚಿಕ್ಕಿಗೋಸ್ಕರ. ಚಕ್ರಿ ಗಾಡಿಯಿಂದ ಹಿಡಿದು ಎಲ್ಲಿ ಏನ್ ತಿಂತಾಳೆ ಸರ್ವಾರ್ಥ? ಏನದು ಚಿಕ್ಕಿಯನ್ನು ಏನದು ಚಿಕ್ಕಿ? ಹೌದು ಹೌದು, ರಾಮ ಮಂದಿರ ಹೋಗಿದ್ರಲ್ಲ ಅಯೋಧ್ಯೆ. ಅಯೋಧ್ಯೆ ಒಬ್ಬರಿ ನೀವು ಭಾಳ ಚಂದದ. ಏನ ಹೆಸರು? ನವಲಗುಂದದ ರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಬಂದೀವಿ. ಸೊ ಹುಬ್ಬಳ್ಳಿಯಿಂದ ಬಂದೀವಿ, 33 ಕಿಲೋಮೀಟ್ರು.
ಮೂವತ್ತ್ಮೂರಿಂದ ಮೂವತ್ತೈದು. ಬಹಳ ರಶ್ ಇರ್ತದ ನೋಡ್ಬೇಕು ಈ ಜನಸಂದಣಿ. ಸರ್ವಾರ್ಥ ಸರ್ವಾರ್ಥ ಇಲ್ಲಿ ಇಲ್ಲಿ ರಾಮಣ್ಣನ ದರ್ಶನವನ್ನು ಮಾಡ್ಕೊಂಡ್ರಿ, ತಪ್ಪದೆ ಬರ್ರಿ ನವಲಗುಂದಕ್ಕೆ. ಬಹಳ ವಿಶೇಷವಾಗಿರ್ತಕ್ಕಂತಹ ರಾಮಣ್ಣ, ಎಲ್ಲ ರೀತಿಯ ರಾಮಲಿಂಗ ಕಾಮಣ್ಣ ಬಂದ ಭಕ್ತರಿಗೆಲ್ಲರಿಗೂ ಕೂಡ ಅನ್ನಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಆ ವ್ಯವಸ್ಥೆಯನ್ನು ನೋಡ್ಕೊಂಡು ಬರೋಣ. ತೆಗೆದುಕೊಂಡು ಬರಬೇಕು, ಊಟ ಮಾಡಿ ಮತ್ತೆ ಕೋಲದಲ್ಲಿ ತಗೋಬೇಕಮ್ಮ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳಲು, ದೇವಸ್ಥಾನ ಇದೆ, ಮನೆಗಾಲ ನಡೀತಿದ್ರೆ ಯಾರು ತಿಳ್ಕೊಳ್ಳ. ಜಾತ್ರಿ ಇಲ್ಲಿ ಗದ್ಲದ ಒಂದು ಪ್ಲೇಟ್ ಕೊಡ್ರಿ, ಒಂದು ಪ್ಲೇಟ್ ಹೌದು ಸರ್. ಇದು ರಾಮಲಿಂಗ ಕಾಮಣ್ಣನ ಅನ್ನಪ್ರಸಾದದ ವ್ಯವಸ್ಥೆ. ಕೆಜಿ ಸಜ್ಜಕ ಮಾಡ್ತೀರಿ ಗೊತ್ತಿಲ್ಲ. ಇದು ಒಂದು ಪಾತ್ರೆಲಿ ಎಷ್ಟಿರ್ತದ? ಒಂದು 50 ಕೆಜಿ, 50 ಕೆಜಿ ಹಿಡಿತೈತಿ. ಎಷ್ಟು ದಿವಸ ಇರ್ತೈತೆ ಅನ್ನದಾನ? 5 ದಿವಸ ಐತೆ. ಅಂದ್ರೆ ಎಷ್ಟು ಗಂಟೆಯಿಂದ ಚಾಲು? ಅಂದ್ರೆ 24 ತಾಸು, 24 ತಾಸು ಚಾಲು ಇರ್ತೈತಿ. ಏನೇನು ಕೊಡ್ತೀರಿ? ಸ್ವೀಟಾ? ಅನ್ನ ಸಾರು.